ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಅಧ್ಯಯನ ಟೈಪ್ಸ್ ಆಫ್ ಸೈಕಲಾಜಿಕಲ್ ರಿಸರ್ಚ್ ಅಂದರೆ, ಸೊ ಇನ್ ಲಾಸ್ಟ್ ಟೈಮ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಫೀಲ್ಡ್ಸ್ ಆಫ್ ಸೈಕಾಲಜಿ, ಪ್ಯಾರಾಸೈಕಾಲಜಿ, ಡೆವಲಪ್ಮೆಂಟಲ್ ಸೈಕಾಲಜಿ. ಸೊ ಟುಡೇ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಟೈಪ್ಸ್ ಆಫ್ ಸೈಕಲಾಜಿಕಲ್ ರಿಸರ್ಚ್, ವಿಚ್ ಈಸ್ ದ ಯೂನಿಟ್ ಫಸ್ಟ್ ಇನ್ ದ ಸೆಮಿಸ್ಟರ್ ಆಫ್ ಫಸ್ಟ್ ಸೆಮಿಸ್ಟರ್ ಯೂನಿಟ್ ಫಸ್ಟ್. ಸೊ ಸೈನ್ಸ್ ಆಫ್ ಸೈಕಾಲಜಿ ಇನ್ ದಿಸ್ ಯೂನಿಟ್, ಸೈನ್ಸ್ ಆಫ್ ಸೈಕಾಲಜಿ ಯೂನಿಟ್ ದ ಸೆಷನ್ ಈಸ್ ಟೈಪ್ಸ್ ಆಫ್ ಸೈಕಾಲಜಿಕಲ್ ರಿಸರ್ಚ್. ಸೊ ಇನ್ ಹಿಯರ್ ದ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಸೊ ಇನ್ ಸೈಕಾಲಜಿಕಲ್ ರಿಸರ್ಚ್ ಟೂ ಟೈಪ್ಸ್ ಆಫ್ ರಿಸರ್ಚ್ ಆರ್ ದೇರ್. ಫಸ್ಟ್ ಒನ್ ಈಸ್ ದ ಡಿಸ್ಕ್ರಿಪ್ಟಿವ್ ರಿಸರ್ಚ್, ನೆಕ್ಸ್ಟ್ ಒನ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಆರ್ ರಿಸರ್ಚ್. ಸೊ ಟೂ ಟೈಪ್ಸ್ ಆಫ್ ರಿಸರ್ಚ್ ವಿ ಹ್ಯಾವ್. ಫಸ್ಟ್ ಒನ್ ಈಸ್ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಸೆಕೆಂಡ್ ಒನ್ ಈಸ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಟುಡೇ ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಇನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಬ್ಸರ್ವೇಷನ್ ಮೆಥಡ್ ಈಸ್ ದೇರ್, ಸರ್ವೇ ಮೆಥಡ್ ಈಸ್ ದೇರ್, ಇಂಟರ್ವ್ಯೂ ಮೆಥಡ್ ಈಸ್ ದೇರ್, ಕೇಸ್ ಸ್ಟಡಿ ಮೆಥಡ್ ಈಸ್ ದೇರ್. ಸೊ ವಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಬ್ಸರ್ವೇಷನ್ ಮೆಥಡ್, ಫಸ್ಟ್ ಒನ್ ಈಸ್ ದ ಅಬ್ಸರ್ವೇಷನ್ ಮೆಥಡ್. ವೆನ್ ಇಟ್ ಕಮ್ಸ್ ಟು ಅಬ್ಸರ್ವೇಷನಲ್ ರಿಸರ್ಚ್ ಯು ಹ್ಯಾವ್ ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡಾಲಜಿ: ಕಂಟ್ರೋಲ್ ಅಬ್ಸರ್ವೇಷನ್, ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್ ಆ್ಯಂಡ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ಲೆಟ್ ಅಸ್ ಕ್ವಿಕ್ಲಿ look at what type of observation method. So here the survey method, next observation, look at what each type of observation include, how they differ and the strength and weakness of each type of observation, then the survey method. So a survey is a data collection tool used to gather information about the individuals. Surveys are commonly used in psychology research to collect self-report data from study participants. A survey may focus on factual information about individuals, or it might aim to obtain the opinions of the survey takers. Opinion of the survey takers is the survey method. Another one is interview method. So interview methods means interviews are self-report techniques that involves an experimenter asking participants questions, means generally on a one-to-one basis, and recording their responses, structured where the interviewer has a set list of questions to lead the conversation, a framework which will be rigidly stuck to. So next one is the case study method. A case study in psychology is descriptive research approach used to obtain in-depth information about a person, group, phenomena, etc. Case studies use techniques such as personal interviews, direct observation, psychometric tests and archival records to gather information. So these all methods are known as the descriptive research. So another one is experimental method, which is the laboratory test. There is variable hypothesis something and control group, manipulated group are in the experimental research. So here the first one is the descriptive method, observation method already we discussed in English. So observation method in Kannada we will discuss like this. So in Kannada observation method is known as the avalokana athava veekshaneya vidhana ant karitivi, vastunishtha avalokana ant navu karitivi.
ಸೊ ಈ ಅವಲೋಕನ ವಿಧಾನವನ್ನು ಹೇಳುವುದಾದರೆ ವರ್ತನೆಗೆ ಸಂಬಂಧಪಟ್ಟ ವೈಜ್ಞಾನಿಕ ಅನ್ವೇಷಣೆಗೆ ಅಗತ್ಯವಾದ ವಿಚಾರಗಳು ಪಡೆಯಲು ಅವಲೋಕನ ಪ್ರಮುಖವಾದ ಒಂದು ವಿಧಾನ ಪ್ರಮುಖವಾದ ಸಾಧನವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಆದುದರಿಂದಲೇ ಅವಲೋಕನವನ್ನು ವೈಜ್ಞಾನಿಕ ಅನ್ವೇಷಣೆಯ ಮೊದಲ ಹೆಜ್ಜೆ ಎಂದು ಕರೆಯಬಹುದು. ಅವಲೋಕನ ವಿಧಾನವನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯಾಖ್ಯಾನಿಸುವುದಾದರೆ ಉದ್ದೇಶಪೂರ್ವಕವಾಗಿ ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಪೂರ್ವ ನಿರ್ಧಾರಿತ ಕ್ರಮಗಳಲ್ಲಿ ವ್ಯವಸ್ಥಿತವಾಗಿ ವೀಕ್ಷಿಸಿದನ್ನು ದಾಖಲೆ ಮಾಡುವುದೇ ಅವಲೋಕನ ವಿಧಾನ ಎನ್ನಬಹುದು. ಸೊ ಈ ಅವಲೋಕನ ವಿಧಾನದ ಸ್ವರೂಪ ಏನಂತಂದರೆ ಅವಲೋಕನದ ಸ್ವರೂಪ ಯಾವುದೇ ಇರಲಿ ಅವಲೋಕನ ಕಾರಣ ಉದ್ದೇಶ ಬದ್ಧತೆಯೊಂದಿಗೆ ವಸ್ತುನಿಷ್ಠ ದಾಖಲೆಗಳನ್ನು ಸಂಗ್ರಹಿಸಲು ಕ್ಯಾಮ್ರಾಗಳಾಗಿರ್ಬೋದು, ಛಾಯಾಚಿತ್ರಣ ಆಗಿರ್ಬೋದು, ಧ್ವನಿ ಮುದ್ರಿತ, ತಾಳೆಪಟ್ಟಿ, ದೂರದರ್ಶನ ಈ ಮುಂತಾದ ಸಾಧನಗಳನ್ನು ಬಳಸಿಕೊಂಡು ಮುಖ್ಯವಾಗಿ ಈ ಕಾರ್ಯವನ್ನು ನಡೆಸುವವರು ಬಹುಮಟ್ಟಿಗೆ ತರಬೇತಿ ಪಡೆದಂಥ ಮನೋವಿಜ್ಞಾನ ಈ ಅವಲೋಕನ ವಿಧಾನವನ್ನು ನಡೆಸಿಕೊಂಡು ಹೋಗ್ತಾರೆ. ಸೊ ಅವಲೋಕನ ವಿಧಾನದ ಗುಣಗಳನ್ನು ನೋಡುವುದಾದರೆ ಜೀವಿಗಳ ಸ್ವಾಭಾವಿಕ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ವಿಧಾನ ನೆರವಾಗುತ್ತದೆ. ನೌ ಶಿಶುಗಳ ಚಲನವಲನಗಳನ್ನು ಅವಲೋಕಿಸಿ ಸೂಕ್ತ ಪ್ರಣಾಳಿಗಳನ್ನು ರಚಿಸಲು ಕೂಡ ಅವಲೋಕನ ವಿಧಾನ ಒಂದು ಅನುಕೂಲಕರವಾದ ವಿಧಾನ. ಬೆಲೆ ಬಾಳುವ ಉಪಕರಣಗಳು ಬಳಸುವುದರಿಂದ ಭವಿಷ್ಯತ್ತಿನ ಅವಲೋಕನಕ್ಕೆ ಕೆಲವು ಮಾಹಿತಿಗಳನ್ನು ಕೂಡ ನಾವು ಇಲ್ಲಿ ಸಂಗ್ರಹಿಸಬಹುದು. ಮತ್ತು ಅವಲೋಕನಕಾರನ ಪಕ್ಷಪಾತ ಪ್ರವೃತ್ತಿಯನ್ನು ಹಲವು ಅವಲೋಕನಕಾರರನ್ನು ಉಪಯೋಗಿಸುವುದರಿಂದ ಇದನ್ನು ನಿಷ್ಕ್ರಿಯಗೊಳಿಸಬಹುದು. ಅದೇ ರೀತಿಯಾಗಿ ಇದರ ಅವಗುಣಗಳು ಅನಾನುಕೂಲಗಳು ಕೂಡ ಹೊಂದಿದೆ ಅಂತ ಹೇಳ್ಬೋದು. ಅವು ಅವಲೋಕನ ಮಾಡಲು ಪರಿಣತಿ ಮತ್ತು ಅನುಭವದ ಅಗತ್ಯವಾಗಿರುತ್ತೆ, ತರಬೇತಿ ಪಡೆದಿರಬೇಕಾಗುತ್ತೆ. ಘಟನೆಗಳು ನಮ್ಮ ನಿಯಂತ್ರಣದ ಇಲ್ಲದಿರುವುದರಿಂದ ಅವುಗಳ ಜಟಿಲತೆ ಮತ್ತು ಚರಾತ್ಮಕತೆಗಳು ಅಧಿಕ ಮಟ್ಟದಲ್ಲಿ ವ್ಯಕ್ತವಾಗುವುದರಿಂದ ಒಂದೇ ಸಮಯದಲ್ಲಿ ಎಲ್ಲ ವಿವರಣೆಗಳನ್ನು ದಾಖಲು ಮಾಡಿಕೊಳ್ಳಲು ಬಹಳ ಕಷ್ಟವಾಗುತ್ತದೆ ಅಂತೇಳಿ ಈ ಒಂದು ವಿಧಾನದ ಅವಗುಣವನ್ನು ಹೇಳಬಹುದು. ಅವಶ್ಯಕತೆ ಇರುವ ಘಟನೆಗಳನ್ನು ಅಭ್ಯಾಸ ಮಾಡಬೇಕಾದರೆ ಸಮಯದ ತೊಂದರೆ ಇಲ್ಲಾಗುತ್ತದೆ. ಒಟ್ಟಿನಲ್ಲಿ ಏನೇ ಗುಣಗಳಿದ್ದರೂ ಮನೋವಿಜ್ಞಾನದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡಲು ಈ ಅವಲೋಕನ ವಿಜ್ಞಾನ ಬಹಳ ಉಪಯುಕ್ತವಾಗಿದೆ ಅಂತೇಳಿ ನಾವು ಹೇಳಬಹುದು. ನೆಕ್ಸ್ಟ್ ಎರಡನೇದು ಸರ್ವೇ ಮೆಥಡ್. ಸೊ ಸರ್ವೇ ಮೆಥಡನ್ನು ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ಸಮೀಕ್ಷಣಾ ವಿಧಾನ ಅಂತ ಕರಿತೀವಿ. ಸಮೀಕ್ಷಣಾ ವಿಧಾನ ಅಂತಂದರೆ ಮನೋವಿಜ್ಞಾನದ ಉಪಶಾಖೆಗಳಾದ ಸಾಮಾಜಿಕ ವಿಜ್ಞಾನಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿರುವ ವಿಧಾನಗಳಲ್ಲಿ ಈ ವಿಧಾನವೊಂದು ಕೂಡ ಇದೆ. ಇದನ್ನೇ ಸಮೀಕ್ಷಣಾ ವಿಧಾನ ಅಂಥೇಳಿ ನಾವು ಕರಿತೀವಿ. ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಈ ವಿಧಾನ ಸಮಾಜ ವಿಜ್ಞಾನಕ್ಕಾಗಿ. ಸಮೀಕ್ಷಣಾ ವಿಧಾನವನ್ನು ಕ್ಷೇತ್ರ ಅಧ್ಯಯನ ವಿಧಾನ ಎಂತಲೂ ಕೂಡ ಕರೆಯುತ್ತಾರೆ. ಸ್ವಾಭಾವಿಕ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಈ ವಿಧಾನ ಸಮೀಕ್ಷಣಾ ವಿಧಾನ ಎನ್ನುವರು. ಕೇಳಲಾದ ಪ್ರಶ್ನೆಗಳು ನಿಜವಾದ ಸಮಸ್ಯೆಗಳಿಗೆ ಸಮರ್ಪಕವಾಗಿರಬಹುದಾದ ಮತ್ತು ಆ ಸಮಸ್ಯೆಗಳಿಗೆ ತುತ್ತಾದ ಜನರಿಂದ ಉತ್ತರಗಳನ್ನು ಪಡೆಯಬಹುದಾದ ಪ್ರಯೋಜನಗಳು ಈ ವಿಧಾನದಲ್ಲಿ ಕ್ಷೇತ್ರಾಧ್ಯಯನಕ್ಕಾಗಿ ಉಪಯೋಗಿಸಲಾಗುವ ವಿಧಾನಗಳಲ್ಲಿ ಹೆಚ್ಚು ವ್ಯವಸ್ಥಿತವೂ ಸುಧಾರಿತವೂ ಆದ ವಿಧಾನವೇ ಈ ಸಮೀಕ್ಷಣಾ ವಿಧಾನ ಅಂತ ಕರಿತೀವಿ. ಸೊ ಈ ಸಮೀಕ್ಷಣಾ ವಿಧಾನವನ್ನು ಬಳಸಬೇಕಾದರೆ ಕೆಲವು ಗುಣಗಳೆಂದರೆ ದತ್ತಾಂಶಗಳನ್ನು ಸಂಗ್ರಹಿಸಲು ಬೇಕಾದ ಎಚ್ಚರಿಕೆಯಿಂದ ರಚಿಸಲಾದ ಪ್ರಶ್ನಾವಳಿಯಲ್ಲಿ ಹೊಂದಿರುತ್ತದೆ. ಅದನ್ನು ಉಪಯೋಗಿಸುವುದರಲ್ಲಿ ತರಬೇತಿ ಪಡೆದ ಸಂದರ್ಶನಕರ ಸಮೂಹ ಕೂಡ ಇದು ಒಳಗೊಂಡಿರುತ್ತದೆ. ಸಮೀಕ್ಷಣೆ ಅಧ್ಯಯನ ಮಾಡಬೇಕೆಂದಿರುವ ಜನಸಮೂಹ ಕೂಡ ಇಲ್ಲಿರುತ್ತೆ. ಸಮೀಕ್ಷಣಾ ಫಲಿತಾಂಶಗಳಿಗೆ ಸಮರ್ಪಕವಾದ ಅರ್ಥ ವಿವರಣೆ ನೀಡಲು ಸಾಧ್ಯವಾಗುವಂಥ ಯುಕ್ತ ವಿಶ್ಲೇಷಣೆ ಮತ್ತು ವರದಿ ವಿಧಾನಗಳು ಮುಂತಾದವುಗಳು ಈ ವಿಧಾನದಲ್ಲಿ ನಾವು ಕಾಣ್ತೀವಿ. ಈ ಸಮೀಕ್ಷಣಾ ವಿಧಾನದ ಅನುಕೂಲಗಳೆಂದರೆ ಕ್ಷೇತ್ರ ಅಧ್ಯಯನ ಸಮಗ್ರ ವಿಧಾನವಾಗಿರುವ ಒಂದು ರೀತಿಯ ವಿಷಯ ಅಥವಾ ವಿಚಾರದ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಸಂಗ್ರಹಿಸಬಹುದಲ್ಲದೆ ಅದರ ಆಧಾರದ ಮೇಲೆ ತೀರ್ಮಾನಕ್ಕೂ ಬರಬಹುದು. ಉದಾಹರಣೆ, ಒಂದು ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ, ಒಂದು ವಸ್ತುವಿನ ಉಪಯೋಗದ ಬಗ್ಗೆ, ಒಬ್ಬ ವ್ಯಕ್ತಿನ ಆಯ್ಕೆ ಮಾಡುವ ಬಗ್ಗೆ, ಸಾರ್ವಜನಿಕ ಉಪಯೋಗದ ಬಗ್ಗೆ ಮುಂತಾದವುಗಳ ಜೊತೆಗೆ ಸಮೀಕ್ಷಣಾ ವಿಧಾನದ ತೀರ್ಮಾನಗಳನ್ನು ಜನಸಮೂಹಕ್ಕೆ ಸನ್ನಿಕರಣ ನಾವು ಗೊಳಿಸಬಹುದು.
ಈ ವಿಧಾನದ ಅನುಕೂಲಗಳೆಂದರೆ ಈ ವಿಧಾನದಿಂದ ಸಂಗ್ರಹಿಸಿದ ಅಭಿಪ್ರಾಯಗಳು ಕೆಲವು ವೇಳೆ ವ್ಯಕ್ತಿನಿಷ್ಠವಾಗಿರುವುದರಿಂದ ಖಚಿತತೆ ವಿಶ್ವಾಸನೀಯತೆಯನ್ನು ಹೊಂದಿರುವುದಿಲ್ಲ ಹಾಗೂ ಮಾಹಿತಿ ಸಂಗ್ರಹಣೆಗೆ ಹೆಚ್ಚು ಹಣ ಶ್ರಮ ಸಮಯ ಖರ್ಚಾಗುತ್ತದೆ ಪ್ರಶ್ನಾವಳಿಯು ವಸ್ತುನಿಷ್ಠವಾಗಿಲ್ಲದಿದ್ದರೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಮಾಡುವುದು ಬಹಳ ಕಷ್ಟವಾಗುತ್ತದೆ ಹೆಚ್ಚಿನ ಮಟ್ಟದಲ್ಲಿ ವಿಧಾನವು ಸಾಮಾಜಿಕ ವಿಜ್ಞಾನಿಗಳು ಅಥವಾ ಸಾಮಾಜಿಕ ವಿಜ್ಞಾನಗಳ ಮಾತ್ರ ಮೀಸಲವಾಗಿಡಲಾಗುತ್ತದೆ ಈ ಎಲ್ಲ ಅಂಶಗಳಿಂದ ಇದ್ದರೂ ಕೂಡ ಈ ವಿಧಾನ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಉಪಯುಕ್ತಕ್ಕೆ ಬರುತ್ತದೆ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಇಂಟರ್ವ್ಯೂ ಮೆಥಡ್ ಇಂಟರ್ವ್ಯೂ ಮೆಥಡ್ ಅಂದರೆ ಸಂದರ್ಶನ ವಿಧಾನ ಸಂದರ್ಶನ ಎಂಬ ಪದವನ್ನು ಆಂಗ್ಲ ಭಾಷೆಯ ಇಂಟರ್ವ್ಯೂ ಅಂದರೆ ಎನ್ನುವ ಪದಕ್ಕೆ ಸಮನಾಗಿ ಬಳಸಲಾಗುತ್ತದೆ ಈ ಪದವು ಫ್ರೆಂಚ್ನ ಇಂಟರ್ವ್ಯೂ ಪದದಿಂದ ಬಂದಿದ್ದು ಮೈಸೂರು ವಿಶ್ವವಿದ್ಯಾನಿಲಯದ ನಿಘಂಟಿನ ಪ್ರಕಾರ ಸಂದರ್ಶನ ಎಂದರೆ ಒಬ್ಬ ವ್ಯಕ್ತಿಯನ್ನು ಆತನ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಸಂದರ್ಶನಕಾರ ಸಂಧಿಸುವುದು ಇಲ್ಲವೇ ಅಭ್ಯರ್ಥಿಯನ್ನು ವಾಚ ಅಥವಾ ಮಾತಿನ ಮೂಲಕ ಪ್ರಶ್ನೆ ಮಾಡಿ ಪರೀಕ್ಷಿಸುವುದೇ ಆಗಿದೆ ಒಟ್ಟಿನಲ್ಲಿ ಸಂದರ್ಶಕ ಮತ್ತು ಸಂದನಾರ್ಥಿಗಳು ಅಂದರೆ ಇಂಟರ್ವ್ಯೂವರ್ ಆ್ಯಂಡ್ ಇಂಟರ್ವ್ಯೂ ಇವು ಇಬ್ಬರ ಪರಸ್ಪರ ಭೇಟಿಯಾಗುವ ಸಂದರ್ಭವೇ ಸಂದರ್ಶನ ಅಥವಾ ವ್ಯಕ್ತಿ ವ್ಯಕ್ತಿಗಳ ನಡುವಿನ ನಡೆಯುವ ಪರಸ್ಪರ ಸಂಭಾಷಣೆಯೇ ಈ ವಿಧಾನವಾಗಿದೆ ಉದ್ದೇಶಿತ ಮಾಹಿತಿಯನ್ನು ಸಂಗ್ರಹ ಮಾಡುವ ದೃಷ್ಟಿಯಿಂದ ಇಬ್ಬರು ಅಥವಾ ಅದಕ್ಕಿಂತಲೂ ಹೆಚ್ಚಿನ ವ್ಯಕ್ತಿಗಳು ಮುಕ್ತ ಭೇಟಿಯೊಂದಿಗೆ ಪ್ರಶ್ನೋತ್ತರಗಳಿಂದ ಅರ್ಥಪೂರ್ಣ ಮತ್ತು ಉದ್ದೇಶಪೂರಿತ ಚರ್ಚೆಯೇ ಸಂದರ್ಶನ ಅಂತೇಳಿ ಹೇಳ್ಬೋದು ಈ ಒಂದು ವಿಧಾನದಿಂದ ನಾವು ಕೆಲವೊಂದು ಅಧ್ಯಯನಗಳನ್ನು ನಾವು ಮಾಡಬಹುದು ಸೊ ವರ್ತನಾ ದೃಷ್ಟಿಯಿಂದ ಮನೋವಿಜ್ಞಾನದಲ್ಲಿ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಕೆಲವು ಗಮನಿಸಬೇಕಾದ ಅಂಶಗಳನ್ನು ನಾವು ಇಟ್ಕೊಳ್ಳಬೇಕಾಗ್ತದೆ ಆ ಅಂಶಗಳೆಂದರೆ ಮಾನವತೆಯ ದೃಷ್ಟಿಕೋನದಿಂದ ಸಂದರ್ಶನ ನಡೆಸಬೇಕು ಸಂದರ್ಶನ ವೇಳೆ ಅನಾವಶ್ಯಕ ಚರ್ಚೆ ಆಗದಂತೆ ನೋಡಿಕೊಳ್ಳಬೇಕು ವರ್ತನೆಯನ್ನು ಕುರಿತು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಸಂಗ್ರಹಿಸಿದ ಮಾಹಿತಿಗಳನ್ನು ದೃಢೀಕರಣ ಮಾಡುವ ದೃಷ್ಟಿಯಿಂದ ಪ್ರಶ್ನೆಗಳನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತದೆ ಸಂದರ್ಶನ ಏನಾಗಿರಬೇಕು ಅಂದರೆ ವಸ್ತುನಿಷ್ಠವಾಗಿರಬೇಕು ಸಂದರ್ಶನವು ಯಾವುದೇ ಪಕ್ಷಪಾತದಿಂದ ವಿಮುಕ್ತವಾಗಿರಬೇಕು ಸಂದರ್ಶನ ಸಮಯದಲ್ಲಿ ಕೇವಲ ಉತ್ತರಗಳಷ್ಟೇ ಅಲ್ಲದೆ ಆತನ ವರ್ತನೆಗಳನ್ನು ಗಮನಿಸಬೇಕು ಸಾಧ್ಯವಾದರೆ ಅವುಗಳನ್ನು ಗಮನಿಸಲು ಉಪಕರಣಗಳನ್ನು ಕೂಡ ಬಳಸಿಕೊಳ್ಳಬೇಕಾಗುತ್ತದೆ ಮುಂತಾದ ಅಂಶಗಳನ್ನು ನಾವು ಈ ಸಂದರ್ಶನ ವಿಧಾನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಸಂದರ್ಶನದಲ್ಲಿ ಮುಖ್ಯವಾಗಿ ಎರಡು ಬಗೆಯ ಸಂದರ್ಶನಗಳು ನಾವು ಕಂಡುಬರುತ್ತವೆ ಅವುಗಳೆಂದರೆ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಸ್ಟ್ರಕ್ಚರ್ಡ್ ಅಂದರೆ ಸಂರಚಿತ ಸಂದರ್ಶನ ಅಂದರೆ ಒಂದು ನಿರ್ದೇಶಿತವಾದಂಥ ಸಂದರ್ಶನ ಅನ್ಸ್ಟ್ರಕ್ಚರ್ಡ್ ಅಂದರೆ ಅಸಂರಚಿತ ಸಂದರ್ಶನ ಇಲ್ಲಿ ಯಾವುದೇ ನಿರ್ದೇಶಿತ ಇರಲ್ಲ ಅನಿರ್ದೇಶಿತ ಸಂದರ್ಶನ ಸೊ ನಿರ್ದೇಶಿತ ಸಂದರ್ಶನ ಎಂದರೆ ವ್ಯವಸ್ಥಿತ ರೀತಿಯಲ್ಲಿ ಉದ್ದೇಶಿತ ಸಂದರ್ಶನ ನಡೆಯುವಿಕೆಯಾಗಿದೆ ಈ ರೀತಿಯ ಸಂದರ್ಶನದಲ್ಲಿ ಸಂದರ್ಶನಾರ್ಥಿಗಳಿಗೆ ಮೊದಲೇ ಯಾವ ವಿಚಾರವಾಗಿ ಸಂದರ್ಶನ ಮಾಡಲಾಗುತ್ತದೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದು ಪೂರ್ವ ನಿರ್ಧಾರಿತವಾಗಿರುತ್ತದೆ ಸೊ ಈ ಹಾಗಾಗಿ ಸಂದರ್ಶನ ಸಂದರ್ಭ ಸಂದರ್ಶನಕಾರ ತನಗಿಷ್ಟ ಬಂದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಯಾವುದೇ ಸ್ವಾತಂತ್ರ್ಯವಿರಲ್ಲ ಅದೇ ರೀತಿಯಾಗಿ ಅನಿರ್ದೇಶಿತ ಅಂದರೆ ಅನ್ಸ್ಟ್ರಕ್ಚರ್ ಇಂಟರ್ವ್ಯೂನಲ್ಲಿ ಏನಾಗಿರುತ್ತೆ ಅಂದರೆ ಸಂದರ್ಶನಕಾರ ಮತ್ತು ಸಂದರ್ಶನಾರ್ಥಿಗಳ ನಡುವೆ ಯಾವುದೇ ಪೂರ್ವ ನಿರ್ಧಾರವಿಲ್ಲದ ಪರಸ್ಪರ ವಿಚಾರ ವಿನಿಮಯದಿಂದಲೇ ನಡೆಯುವ ಒಂದು ವಿಧಾನ ಇದಾಗಿದೆ ಈ ರೀತಿಯ ಸಂದರ್ಶನದಲ್ಲಿ ಸಂದರ್ಶನಕಾರ ಸಂದರ್ಶನ ನಡೆಸುವ ಸಂದರ್ಭದಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನು ಕೇಳುವ ಸ್ವಾತಂತ್ರ್ಯವಿರುತ್ತದೆಯಲ್ಲದೆ ಚಾಕಚಕ್ಯತೆಯಿಂದ ಪ್ರಶ್ನೆ ಕೇಳುವುದರ ಮೂಲಕ ಸಂದರ್ಶನಾರ್ಥಿಯಲ್ಲಿರುವ ಅಭಿಪ್ರಾಯವನ್ನು ಮನೋಭಾವವನ್ನು ಹೊರಗೆಳೆಯಬಹುದು ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಸಂಯುಕ್ತ ಮತ್ತು ಬಹುವಿಧದ ಪ್ರಶ್ನೆಗಳು ಅಂದರೆ ಕಾಂಪೌಂಡ್ ಮಲ್ಟಿಪಲ್ ಕ್ವಶನ್ಸ್ ಕೆದಕುವ ರೀತಿಯಲ್ಲಿ ಅಥವಾ ಪರೀಕ್ಷಿಸುವ ಪ್ರಶ್ನೆಗಳನ್ನು ಊಹಾಪೋಹ ಪ್ರಶ್ನೆಗಳನ್ನು ಊಹಾತ್ಮಕ ಪ್ರಶ್ನೆಗಳು ಕೂಡ ಇಲ್ಲಿ ಇರ್ತವೆ ಇಲ್ಲಿ ಬಹುವಿಧದ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಕೆಲವೊಂದು ಈ ವಿಧಾನದಲ್ಲಿ ಕೆಲವು ಗುಣಗಳನ್ನು ನಾವು ಕಾಣ್ತೀವಿ ಸಂದರ್ಶನದಿಂದ ವ್ಯಾಪಕವಾದ ಮಾಹಿತಿಯನ್ನು ನಾವು ಸಂಗ್ರಹಿಸ್ಬೋದು
ಅವಿದ್ಯಾವಂತರು ವ್ಯಕ್ತಿತ್ವವನ್ನು ಈ ವಿಧಾನದಿಂದ ಅಭ್ಯಸಿಸಬಹುದು. ಸಂದರ್ಶನದ ಮೂಲಕ ವ್ಯಕ್ತಿಯಲ್ಲಿನ ವರ್ತನಾ ಸಮಸ್ಯೆಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸಂದರ್ಶನ ವಿಧಾನದ ವ್ಯಕ್ತಿಯ ವ್ಯಕ್ತಿತ್ವ ಒಳ ಹೊರಗಿನ ತಿಳಿದುಕೊಳ್ಳಬಹುದು. ಸೊ ಅದಲ್ಲದೆ ಕೆಲವೊಂದು ಅವಗುಣಗಳನ್ನು ನಾವಿಲ್ಲಿ ಕಾಣ್ತೀವಿ. ಸಂದರ್ಶನ ವಿಧಾನದಿಂದ ಹೆಚ್ಚಿನ ಸಮಯ ವ್ಯಯವಾಗುತ್ತದೆ. ಸಂದರ್ಶನ ಮಾಡುವವರಿಗೆ ತರಬೇತಿಯ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಸಂದರ್ಶನದ ವೇಳೆ ಕೆಲವು ವೇಳೆ ಪರಿವೇಶ ಪ್ರಭಾವದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಂದರ್ಶನದಲ್ಲಿ ಸಹಜಗಿಂತ ಕೃತಕತೆ ಹೆಚ್ಚು ಕಂಡು ಬರುತ್ತದೆ. ಸೊ ಇವೆಲ್ಲವನ್ನು ಸಂದರ್ಶನ ವಿಧಾನದಲ್ಲಿ ಏನೇ ಗುಣ ಅವಗುಣಗಳಿದ್ದರೂ ಕೂಡ ಇತ್ತೀಚೆಗಂತೂ ವರ್ತನೆಯನ್ನು ಅಳೆಯುವುದರಲ್ಲಿ ಸಂದರ್ಶನ ವಿಧಾನ ಅತಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುತ್ತಿದೆ. ಜಾಗತೀಕರಣದ ಈ ದಿನಗಳಲ್ಲಿ ಸಂದರ್ಶನ ವಿಧಾನವನ್ನು ವ್ಯಕ್ತಿತ್ವ ಪರೀಕ್ಷೆಗೂ ಕೂಡ ಬಳಸಬಹುದಾಗುತ್ತೆ. ಇನ್ನು ನೆಕ್ಸ್ಟ್ ಕೇಸ್ ಸ್ಟಡಿ, ಅದನ್ನು ನಾವು ವ್ಯಕ್ತಿ ಅಧ್ಯಯನ ಅಂತೇಳಿ ಕರಿತೀವಿ. ವ್ಯಕ್ತಿ ಅಧ್ಯಯನ ಅಥವಾ ಚಿಕಿತ್ಸಾ ವಿಧಾನ ಅಂತಲೂ ಕೂಡ ಕರೀತಾರೆ. ಕೇಸ್ ಸ್ಟಡಿ ಅಂದರೆ ಇಲ್ಲಿ ವ್ಯಕ್ತಿಯ ವರ್ತನೆ ಅಧ್ಯಯನ ವಿಧಾನಗಳಲ್ಲಿ ವ್ಯಕ್ತಿ ಅಧ್ಯಯನ ವಿಧಾನವು ಒಂದಾಗಿದ್ದು, ಈ ವಿಧಾನವನ್ನು ನೈದಾನಿಕ ವಿಧಾನ, ಚಿಕಿತ್ಸಾ ವಿಧಾನ, ವೈದ್ಯಕೀಯ ವಿಧಾನ ಅಂತ ಮುಂತಾದ ಹೆಸರುಗಳಿಂದ ಕರೆಯಲ. ಈ ವಿಧಾನವನ್ನು ಮನೋವಿಜ್ಞಾನದ ಉಪಶಾಖೆಗಳಾದ ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅಪರಾಧ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಈ ವಿಧಾನವನ್ನು ಬಳಸಲಾಗುತ್ತದೆ. ವ್ಯಕ್ತಿಯ ಅಧ್ಯಯನ ವಿಧಾನವನ್ನು ಆಂಗ್ಲ ಭಾಷೆಯ ಕೇಸ್ ಸ್ಟಡಿ ಮೆಥಡ್ ಎಂಬ ವ್ಯಾಪಕತೆಯ ಅಡಿಯಲ್ಲಿ ಮೊಟ್ಟ ಮೊದಲಿಗೆ DFD ಬುಕ್ಸ್ ಎಂಬುವವರು ಪ್ರಾರಂಭಿಸಿದರು. ಕೇಸ್ ಎಂಬ ಆಂಗ್ಲ ಪದಕ್ಕೆ ವ್ಯಾಪಕ ಅರ್ಥವಿದ್ದು ಪರೀಕ್ಷೆಗೆ ಒಳಪಡಿಸಬೇಕಾದ ವ್ಯಕ್ತಿ ಅಥವಾ ಸಮಸ್ಯೆ ಎಂಬ ಅರ್ಥ ಬರುತ್ತದೆ. ಸೊ ವ್ಯಕ್ತಿ ವಿಧಾನ ಎಂದರೆ ವ್ಯಕ್ತಿಯ ವರ್ತಮಾನದ ವರ್ತನೆಗಳನ್ನು ಅರಿತುಕೊಳ್ಳಲು ಭೂತಕಾಲದ ವರ್ತನೆಗಳ ಹಾಗೂ ಆತನ ಇತಿಹಾಸವನ್ನು ಸಮಗ್ರವಾಗಿ ರಚಿಸುವುದೇ ಈ ವಿಧಾನವಾಗಿದೆ. ಸೊ ಇದರಲ್ಲಿ ಕೂಡ ಕೆಲವೊಂದು ನಾವು ಗುಣಗಳನ್ನು ಕಾಣ್ತೀವಿ. ಅಂದರೆ ಈ ವಿಧಾನದ ಮೂಲಕ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಮತ್ತು ವ್ಯಕ್ತಿತ್ವವನ್ನು ನಾವು ನಿರ್ಧರಿಸಬಹುದು. ಈ ವಿಧಾನವು ಕ್ರಮಬದ್ಧವಾದ ವಿಧಾನವಾಗಿದೆ. ಈ ವಿಧಾನದ ಮೂಲಕ ಒಬ್ಬ ವ್ಯಕ್ತಿಯ ಸಂಪೂರ್ಣ ಮಾಹಿತಿಯನ್ನು ನಾವು ಸಾಧ್ಯವಷ್ಟು ಲಭ್ಯವಾಗಿ ಮಾಡಿಕೊಳ್ಳಬಹುದು. ವ್ಯಕ್ತಿಗೆ ವರ್ತನೆ ಸಂಬಂಧಪಟ್ಟಂತೆ ಕಾರ್ಯಕಾರಣಗಳ ಸಂಬಂಧಗಳು ಕೂಡ ನಾವು ತಿಳಿಯಬಹುದು. ಈ ವಿಧಾನವು ಸ್ವಲ್ಪ ಮಟ್ಟಿಗೆ ನಾವು ನೋಡೋದಾದರೆ ವಿಶ್ವಸನೀಯವಾಗಿದೆ ಎಂದು ಹೇಳ್ಬೋದು. ಅಲ್ಲದೆ ಈ ವಿಧಾನದಲ್ಲಿ ಕೆಲವು ಅವಗುಣಗಳನ್ನು ನಾವು ಕಾಣ್ತೀವಿ. ಅವು ಡಿಮೆರಿಟ್ಸ್ ಆಫ್ ದಿಸ್ ಮೆಥಡ್. ಈ ವಿಧಾನದ ಪೂರ್ವಾತಿಸುವನ್ನು ಸಂಗ್ರಹಿಸುವಾಗ ಮಾಹಿತಿ ಪಕ್ಷಪಾತ ಪೂರಿತವಾಗಿರುವ ಸಾಧ್ಯತೆ ಬಹಳ ಹೆಚ್ಚು ಕಾಣುತ್ತದೆ. ಈ ವಿಧಾನವನ್ನು ವ್ಯಕ್ತಿನಿಷ್ಠ, ಅನಿಯಂತ್ರಿತ ಮತ್ತು ನಿಖರವಲ್ಲದ ವಿಧಾನವೆಂದು ಅಳ್ಳಗಳೆಯುವುದುಂಟು. ಮಾಹಿತಿ ಸಂಗ್ರಹಣೆಗಾಗಿ ಹೆಚ್ಚು ಹಣ, ಸಮಯ, ಶ್ರಮ ವ್ಯರ್ಥವಾಗುತ್ತದೆ. ಮಾಹಿತಿ ಸಂಗ್ರಹಿಸುವ ವ್ಯಕ್ತಿ ಪರಿಣಿತನಾಗಿರಬೇಕು. ಇದನ್ನು ಏನೇ ಇದ್ದರೂ ಕೂಡ ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ಏನೇ ಗುಣಾವಗುಣಗಳಿದ್ದರೂ, ಟೀಕೆಗಳಿದ್ದರೂ ಕೂಡ ಹೆಚ್ಚು ಕ್ರಮಬದ್ಧವಾದ ಪ್ರಾಯೋಗಿಕ ಮತ್ತು ಸಮೀಕ್ಷಾತ್ಮಕ ವಿಧಾನಗಳಿಗೆ ಈ ವರ್ತನೆಗಳನ್ನು ತಿಳಿದಿರಲು ಒಂದು ಮುಖ್ಯವಾದ ವಿಧಾನವಾಗಿದೆ ಅಂತ ಹೇಳಬಹುದು ಈ ಕೇಸ್ ಸ್ಟಡಿ. ಸೊ ಇಷ್ಟೆಲ್ಲವೂ ಇವತ್ತಿಗೆ ನಮ್ಮ ಡಿಸ್ಕ್ರಿಪ್ಟಿವ್ ಮೆಥಡ್ ಆಫ್ ಸೈಕಾಲಜಿ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಆಫ್ ಸೈಕಾಲಜಿಯನ್ನು ನಾವು ಈ ಒಂದು ಅಧಿವೇಶನದಲ್ಲಿ ಅಧ್ಯಯನ ಮಾಡಿದೆವು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ನಾವು ನೀವು ಸೇರೋಣ ಅಂತ ಹೇಳುತ್ತಾ ಇವತ್ತಿನ ಈ ಅಧಿವೇಶನವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಹಾಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಅಂಥೇಳಿ ಇವತ್ತಿನ ಒಂದು ಈ ಅಧಿವೇಶನವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.